ಹಲೋ ಫ್ರೆಂಡ್ಸ್ ಸಖಟ್ ಟಿವಿಯಲ್ಲಿ ನಾವು ವರುಕುಪ್ಪೈ ಕತೆ ಎನ್ನುವಂತಹ ತಮಿಳಿನ ಒಂದು ಸುಂದರವಾದ ಚಿತ್ರವನ್ನು ನೋಡ್ತಾ ಹೋಗೋಣ ಸಿನಿಮಾದ ಆರಂಭದಲ್ಲಿ ಒಬ್ಬ ವ್ಯಕ್ತಿ ಸಿಟಿಯಲ್ಲಿ ನಡೀತಾ ಬರ್ತಿರ್ತಾನೆ ಆತ ಅಲ್ಲಿದ್ದಂಥ ಬೀಟ್ ಪೊಲೀಸರ ಹತ್ತಿರ ಒಂದು ಚೀಟಿಯನ್ನು ತೋರಿಸಿ ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತಾನೆ ಆಗ ಇನ್ಸ್ಪೆಕ್ಟರ್ ಆ ಚೀಟಿಯನ್ನು ನೋಡಿ ಆ ಅಡ್ರೆಸ್ ಎಲ್ಲಿದೆ ಅನ್ನೋದನ್ನ ಸರಿಯಾಗಿ ವಿವರಿಸಿ ಹೇಳ್ತಾರೆ ಸೀನ್ ಕಟ್ ಮಾಡಿದ್ರೆ ಮಾರನೇ ದಿನ ಅದೇ ವ್ಯಕ್ತಿ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ ಸ್ಟೇಷನ್ನಲ್ಲಿದ್ದಂಥ ಇನ್ಸ್ಪೆಕ್ಟರ್ ನಾನು ರಾತ್ರಿನೇ ಅಡ್ರೆಸ್ ಅನ್ನು ಕರೆಕ್ಟಾಗಿ ತೋರಿಸಿದ್ನಲ್ವಾ ಅಂತ ಹೇಳ್ತೇನೆ ಆಗ ಒಳಕ್ಕೆ ಬಂದಂಥ ವ್ಯಕ್ತಿ ನೀವು ತೋರಿಸಿದಂಥ ಅಡ್ರೆಸ್ನಲ್ಲಿದ್ದಂಥ ಮನೆಗೆ ಹೋಗಿ ನಾನೊಂದು ಮರ್ಡರ್ ಮಾಡಿಬಿಟ್ಟೆ ಅಂತ ಹೇಳ್ತಾನೆ ಶಾಕ್ ಆದಂಥ ಪೊಲೀಸರು ಅವನನ್ನು ಅರೆಸ್ಟ್ ಮಾಡಿ ಮರ್ಡರ್ ನಡೆದಂಥ ಜಾಗಕ್ಕೆ ಅವನನ್ನು ಕರೆದುಕೊಂಡು ಹೊರಡ್ತಾರೆ ಸೀನ್ ಕಟ್ ಮಾಡಿದ್ರೆ ಚೆನ್ನೈ ಮುನ್ಸಿಪಲ್ ಕಾರ್ಪೊರೇಷನ್ನಲ್ಲಿ ಮುನ್ಸಿಪಲ್ ನೌಕರನಾಗಿ ಕೆಲಸ ಮಾಡುವಂತಹ ಕುಮಾರ್ ಅನ್ನುವಂಥ ವ್ಯಕ್ತಿಯನ್ನ ನೋಡ್ತೇವೆ ಆತನಿಗೆ ಮದುವೆ ಮಾಡೋದಕ್ಕಂತ ಏಳು ವರ್ಷಗಳಿಂದಲೂ ಹುಡುಗಿಯನ್ನು ನೋಡ್ತಾ ಇದ್ರು ಕೂಡ ಆತ ಮುನ್ಸಿಪಲ್ ಕಾರ್ಪೊರೇಷನ್ನಲ್ಲಿ ಗಾರ್ಬೇಜನ್ನು ಎತ್ತುವಂತಹ ಕೆಲಸಗಾರನಾಗಿರೋದ್ರಿಂದ ಆತನಿಗೆ ಹೆಣ್ಣನ್ನು ಕೊಡೋದಕ್ಕೆ ಯಾರೂ ಕೂಡ ಮುಂದಕ್ಕೆ ಬಂದಿರೋದಿಲ್ಲ ಇದರಿಂದಾಗಿ ಕುಮಾರ್ನ ಮದರ್ ನಿನ್ನ ಅಮಾಲಿ ಕೆಲಸವನ್ನು ಬಿಟ್ಟು ಬೇರೆ ಯಾವುದಾದ್ರೂ ಕೆಲಸವನ್ನು ನೋಡ್ಕೋಬೋದಲ್ವಾ ಅಂತ ಯಾವಾಗಲೂ ಹೇಳ್ತಾ ಇರ್ತಾಳೆ ಆದರೆ ಕುಮಾರ್ ಮಾತ್ರ ಅದಕ್ಕೆ ಒಪ್ಕೊಳ್ಳೋದಿಲ್ಲ ಯಾಕಂದರೆ ಅವನು ಮಾಡುವಂಥ ಕೆಲಸ ಬೇರೆಯವರು ಮಾಡ್ತಾ ಇರುವಂಥ ಕೆಲಸಕ್ಕಿಂತ ಕಡಿಮೆ ಇರೋದಿಲ್ಲ ಹೀಗೆ ನಡೀತಾ ಹೋಗ್ಬೇಕಾದ್ರೆ ಒಂದಿನ ಕುಮಾರ್ ಫ್ರೆಂಡು ಮತ್ತು ಬ್ರೋಕರ್ ಇಬ್ಬರು ಕೂಡ ಜೊತೆಯಾಗಿ ದೂರದ ಹಳ್ಳಿಯೊಂದರ ಮದುವೆ ಸಂಬಂಧವನ್ನ ತೆಗೆದುಕೊಂಡು ಬರ್ತಾರೆ ಆದರೆ ನಿಶ್ಚಿತಾರ್ಥಕ್ಕೆ ಹೋದಾಗ ಕುಮಾರ್ಗೆ ಗೊತ್ತಾಗುತ್ತೆ ತಾನು ಮುನ್ಸಿಪಲ್ನಲ್ಲಿ ಗಾರ್ಬೇಜ್ ವರ್ಕರ್ ಆಗಿ ಕೆಲಸ ಮಾಡ್ತಾ ಇರೋ ಬಗ್ಗೆ ಹುಡುಗಿಯ ಮನೆಯವರಿಗೆ ತನ್ನ ಫ್ರೆಂಡ್ ಮತ್ತು ಬ್ರೋಕರ್ ಹೇಳೇ ಇಲ್ಲ ಅಂತ ಹುಡುಗ ಗೌರ್ಮೆಂಟ್ ಆಫೀಸಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾನೆ ಅಂತ ಹೇಳಿ ಮ್ಯಾರೇಜ್ ಬ್ರೋಕರ್ ಅವರ ಮನೆಯವರನ್ನು ಒಪ್ಪಿಸಿರ್ತಾರೆ ಇದರಿಂದಾಗಿ ಮನಸ್ಸೊಪ್ಪದಂತಹ ಕುಮಾರ್ ಹುಡುಗಿಯ ತಂದೆಯನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗಿ ತಾನು ಮಾಡ್ತಾ ಇರುವಂಥ ಕೆಲಸವನ್ನು ಮತ್ತು ಬ್ರೋಕರ್ ಸುಳ್ಳು ಹೇಳಿ ಮದುವೆಗೆ ಒಪ್ಪಿಸಿರೋದನ್ನು ಅವರ ಹತ್ರ ಹೇಳ್ಕೊಳ್ತಾನೆ ಕುಮಾರ್ನ ಈ ನಿಜಾಯಿತಿ ಒಳ್ಳೆತನ ಕಂಡು ಹುಡುಗಿಯ ತಂದೆ ನೀನು ಮಾಡುವಂಥ ಕೆಲಸದಿಂದ ನನಗೆ ಪ್ರಾಬ್ಲಮ್ ಏನೂ ಇಲ್ಲ ಹಾಗಾಗಿ ನನ್ನ ಕಡೆಯಿಂದ ಮದುವೆಗೆ ಓಕೆ ಆದರೆ ನನ್ನ ಮಗಳಿಗೆ ಈ ವಿಷಯವನ್ನು ಈಗಲೇ ಹೇಳೋದಕ್ಕೆ ಹೋಗ್ಬೇಡ ಒಂದು ಸ್ವಲ್ಪ ಕಾಲ ಆದಮೇಲೆ ನಾವೇ ಅವಳ ಹತ್ರ ಈ ವಿಷಯವನ್ನು ಹೇಳ್ತೀವಿ ಅಂತಾರೆ ಆತ ಕೂಡ ಅದು ಕೂಡ ಸರಿನೆ ಒಂದು ಸ್ವಲ್ಪ ದಿನ ಆದ್ಮೇಲೆ ಎಲ್ಲ ಸರಿ ಹೋಗ್ಬೋದು ಅನ್ಕೊಂಡು ಸುಮ್ಮನಾಗ್ತಾನೆ ಜೊತೆಗೆ ನೋಡಿದಂಥ ಹುಡುಗಿ ಕೂಡ ಸಿಕ್ಕಾಪಟ್ಟೆ ಇಷ್ಟವಾಗಿರ್ತಾಳೆ ಹೀಗಾಗಿ ಮಾವ ಹೇಳಿದ ಮಾತನ್ನೇ ಒಪ್ಪಿಕೊಂಡು ಸೈಲೆಂಟ್ ಆಗಿ ಇದ್ಬಿಡ್ತಾನೆ ಹುಡುಗಿ ಹೆಸರು ಪುಂಗಾಡಿ ಇನ್ನು ಚೆನ್ನೈ ಎನ್ನುವಂತಹ ಸಿಟಿ ಮದುವೆ ಆಗ್ತಾ ಇರುವಂತ ಹುಡುಗ ಗವರ್ಮೆಂಟ್ ಆಫೀಸ್ ಅಲ್ಲಿ ಕ್ಲರ್ಕು ಹೀಗಾಗಿ ಅವಳ ಎಕ್ಸ್ಪೆಕ್ಟೇಷನ್ಗಳು ಕೂಡ ಒಂದು ರೇಂಜ್ ನಲ್ಲಿ ಇರ್ತವೆ ಮದುವೆ ಆಗುತ್ತೆ ಪುಂಗಾಡಿ ಗಂಡನ ಮನೆಗೆ ಹೋಗ್ತಾಳೆ ಆದ್ರೆ ತೀರಾ ಅಲ್ಲಿಗೆ ಹೋಗಿ ನೋಡಿದ್ರೆ ಗಂಡನ ಮನೆ ಒಂದು ಸ್ಲಮ್ ನ ಒಳಗಿರುತ್ತೆ ಅಲ್ಲಿರುವಂತ ವಾತಾವರಣ ಅವಳಿಗೆ ಚಿಂತೆಗೀಡು ಮಾಡ್ತಾ ಇರುತ್ತೆ ಆದ್ರೂ ಕೂಡ ಈಗ ಏನ್ ಮಾಡೋದಕ್ಕಾಗುತ್ತೆ ಅನ್ಕೊಂಡು ಹೇಗೋ ಹಾಗೆ ಅಡ್ಜಸ್ಟ್ ಆಗತೊಡಕ್ತಾಳೆ ಸೀನ್ ಕಟ್ಟಾದ್ರೆ ಪುಂಗಾಡಿ ಮೂರು ತಿಂಗಳ ಪ್ರೆಗ್ನೆಂಟ್ ಹೀಗೆ ಇರಬೇಕಾದ್ರೆ ಒಂದಿನವಳು ಹಾಸ್ಪಿಟಲ್ಗೆ ಹೋಗಿ ಚೆಕ್ಅಪ್ ಮಾಡಿಸ್ಕೊಂಡು ಬರ್ತಾ ಇರಬೇಕಾದ್ರೆ ತನ್ನ ಗಂಡ ಕುಮಾರ್ ಗೌರ್ಮೆಂಟ್ ಆಫೀಸಿನಲ್ಲಿ ಕೆಲಸ ಮಾಡುವಂತಹ ಕ್ಲರ್ಕ್ ಅಲ್ಲ ಆತ ಗಾರ್ಬೇಜನ್ನ ತೆಗೆಯುವಂತಹ ಮುನ್ಸಿಪಲ್ ನೌಕರ ಅನ್ನೋದು ಗೊತ್ತಾಗುತ್ತೆ ಮದುವೆಯಾಗಿ ಕುಮಾರ್ನ ಮನೆಗೆ ಬಂದ ದಿನದಿಂದಲೂ ಕೂಡ ಅಸ್ಲಂನಲ್ಲಿರುವಂತಹ ಮನೆ ಸುತ್ತಮುತ್ತಲಿರುವಂತಹ ಜನ ಅಲ್ಲಿನ ವಾತಾವರಣವನ್ನು ಬರೆಸೋಕಾಗದೆ ಅವಳೊಳಗೆ ಒಂದು ಫ್ರಸ್ಟ್ರೇಷನ್ ಬೆಳೆದು ಬೆಳೆದು ದೊಡ್ಡದಾಗ್ತಾ ಇರುತ್ತೆ ಅದಕ್ಕೆ ಜೊತೆಯಾಗಿ ಯಾವಾಗ ತನ್ನ ಗಂಡ ಮುನ್ಸಿಪಲ್ ನೌಕರ ಅಂತ ಗೊತ್ತಾಯ್ತೋ ಅವಳ ಫ್ರಸ್ಟ್ರೇಷನ್ ಪೀಕ್ಗೆ ತಲುಪುತ್ತೆ ಮನೆಯಲ್ಲಿ ಸಿಕ್ಕಾಪಟ್ಟೆ ಜಗಳ ಮಾಡಿ ರಂಪಾಟ ಮಾಡ್ತಾಳೆ ಏನೇನು ಹೇಳಿ ಮದುವೆಯಾಗಿ ನನಗೆ ಮೋಸ ಮಾಡಿದೆ ಭವ್ಯವಾದ ಅರಮನೆ ಅಂತ ಹೇಳಿ ಇಸ್ಲಂ ಬದುಕೋ ಬದುಕೋತರ ಮಾಡಿದೆ ಗೌರ್ಮೆಂಟ್ ಆಫೀಸು ಕ್ಲರ್ಕು ನಾನೇ ಅದಕ್ಕೆಲ್ಲ ಓನರ್ ಅನ್ನೋ ರೀತಿ ಹೇಳಿ ಕೊನೆಗೆ ಗಾರ್ಬೇಜ್ ಇತ್ತು ಅಂತ ಕೆಲಸ ಮಾಡ್ತಾ ಇದೆಯಾ ನನ್ನ ಗಂಡ ಈಗಿರಬೇಕು ನಾನು ಈಗೆಲ್ಲ ಬದುಕಬೇಕು ಅಂತ ಏನೇನು ಆಸೆಗಳನ್ನು ಇಟ್ಕೊಂಡಿದ್ದೆ ಆದರೆ ಈಗ ಅವೆಲ್ಲವೂ ಮುಗಿದು ಹೋಯಿತು ಅಂತ ಅಳತೊಡಗ್ತಾಳೆ ಕೊನೆಗೆ ಮನೆಯಲ್ಲಿ ಬಟ್ಟೆಗಳೆಲ್ಲವನ್ನೂ ಕೂಡ ಪ್ಯಾಕ್ ಮಾಡಿಕೊಂಡು ತನ್ನ ತವರ ಮನೆಗೆ ಹೋಗೋದಕ್ಕೆ ರೆಡಿ ಆಗ್ತಾಳೆ ಅಷ್ಟರಲ್ಲಿ ಪೂಂಗಾಡಿಯ ಫಾದರ್ ಫೋನ್ ಮಾಡಿ ಮದುವೆಗಿಂತೂ ಮೊದಲೇ ಹುಡುಗ ನನಗೆ ಈ ವಿಷಯವೆಲ್ಲವನ್ನೂ ಕೂಡ ಹೇಳಿದ್ದ ನಾವು ಕೂಡ ನಿನಗೆ ನಿಧಾನ ಕೇಳಿದ್ರಾಯಿತು ಅಂದ್ಕಂಡ್ವಿ ಇನ್ಮೇಲೆ ನಿನ್ನ ಬದುಕೇನಿದ್ರು ನಿನ್ನ ಗಂಡನ ಜೊತೆಯಲ್ಲೇ ಇರಬೇಕು ಅಂತ ಹೇಳಿ ಫೋನನ್ನು ಕಟ್ ಮಾಡ್ತಾರೆ ಇದರಿಂದಾಗಿ ಏನೂ ಮಾಡೋದಕ್ಕಾಗದಂಥ ಪೂಂಗಾಡಿ ನಾನು ಈ ಮನೆಯಲ್ಲೇ ಇರ್ತೀನಿ ಆದರೆ ರಸ್ತೆಗಳಲ್ಲಿರುವಂಥ ಕಸವನ್ನು ಎತ್ತಿ ಬಂದಂಥ ನಿನ್ನ ಕೈಯಿಂದ ಯಾವತ್ತೂ ಕೂಡ ನನ್ನನ್ನು ಟಚ್ ಮಾಡಬೇಡ ಅಂತಳೆ ಇನ್ನು ಕುಮಾರ್ ತನ್ನ ಹೆಂಡತಿಯ ಕೋಪವನ್ನು ಅರ್ಥ ಮಾಡಿಕೊಂಡು ಹೋದ್ರೆ ಹೋಗ್ಲಿ ನನ್ನ ಹೆಂಡತಿ ಜೊತೆ ನಾನಿದ್ರೆ ಸಾಕು ಅಂದ್ಕೊಂಡು ಸುಮ್ಮನಾಗ್ತಾನೆ ಒಂಬತ್ತು ತಿಂಗಳು ಕಳೆದ ನಂತರ ಮಗು ಹುಟ್ಟುತ್ತೆ ಇನ್ನು ಕುಮಾರ್ ತಾನು ಏರಿಯಾ ತನ್ನ ಹೆಂಡತಿಗೆ ಇಷ್ಟವಾಗ್ತಿಲ್ಲ ಅಂದ್ಕೊಂಡು ಒಬ್ಬ ಬ್ರೋಕರ್ ಹತ್ರ ಮಾತಾಡಿ ಕಡಿಮೆ ಬಜೆಟ್ ಅಲ್ಲಿ ಸಿಕ್ಕಂತಹ ಒಂದು ಗೆ ಮೂವ್ ಆಗ್ತಾನೆ ಇಲ್ಲೇ ಇವರ ಲೈಫ್ನೊಳಕ್ಕೆ ರಾಹು ಕೇತು ತರ ಇರುವಂತಹ ಒಬ್ಬ ವ್ಯಕ್ತಿ ಎಂಟರ್ ಆಗ್ತಾನೆ ಕರೆಕ್ಟಾಗಿ ಇವರ ಪಕ್ಕದ ಫ್ಲಾಟ್ನಲ್ಲಿ ಅರ್ಜುನ್ ಅನ್ನುವಂತಹ ಒಬ್ಬ ಸಾಫ್ಟ್ವೇರ್ ಎಂಪ್ಲಾಯಿ ಇರ್ತಾನೆ ಆತನದೆಲ್ಲವೂ ಕೂಡ ಹೈಟೆಕ್ ರೇಂಜು ಮತ್ತು ಹೈಟೆಕ್ ಹ್ಯಾಬಿಟ್ಸು ಮಾಮೂಲಿಯಾಗಿ ಆತ ಅವನ ರೇಂಜ್ಗೆ ಪಕ್ಕದಲ್ಲಿರುವಂಥ ಯಾರನ್ನು ಕೂಡ ಅಷ್ಟಾಗಿ ತಿರುಗಿ ಕೂಡ ನೋಡೋದಿಲ್ಲ ಆದರೆ ಕೇಳದೆ ಹೋದ್ರೂ ಕೂಡ ಸ್ಪೆಷಲ್ ಇಂಟ್ರೆಸ್ಟ್ ಅನ್ನ ತೆಗೆದುಕೊಂಡು ಕುಮಾರ್ ಫ್ಯಾಮಿಲಿಗೆ ಹೆಲ್ಪ್ ಮಾಡ್ತಾ ಇರ್ತಾನೆ ಯಾಕಂದ್ರೆ ಈತ ಡೈಲಿ ಆಫೀಸಲ್ಲಿ ಕ್ಲಬ್ ಅಲ್ಲಿ ಕ್ಲಬ್ ಅಲ್ಲಿ ಕಾಣಿಸೋ ಹುಡುಗಿಯರಾಗಿ ಕಾಣಿಸದೆ ಪುಂಗಾಡಿ ಇವನಿಗೆ ಏನೋ ಒಂಥರ ಸ್ಪೆಷಲ್ ಆಗಿ ಕಾಣಿಸ್ತಾಳೆ ಡಿಫ್ರೆಂಟ್ ಅಟ್ರಾಕ್ಷನ್ ಅವಳ ಮೇಲೆ ಕ್ರಿಯೇಟ್ ಆಗುತ್ತೆ ಮೊದಲಿಗೆ ಪುಂಗಾಡಿ ಇವನು ಮಾತಿಗೆ ಎಳೆಯೋದಕ್ಕೆ ಟ್ರೈ ಮಾಡಿದ್ರು ಕೂಡ ತಲೆ ತೆಗಿಸಿ ಸೈಡ್ಗೆ ಹೋಗ್ತಿರ್ತಾಳೆ ಆದ್ರೆ ಆನಂತರದ ದಿನಗಳಲ್ಲಿ ಅರ್ಜುನ್ ಎಲ್ಪಿಂಗ್ ನೇಚರ್ ನೋಡಿ ಸ್ವಲ್ಪ ಕ್ಲೋಸ್ ಆಗ್ತಾಳೆ ಬರ್ತಾ ಬರ್ತಾ ಆ ಕ್ಲೋಸ್ನೆಸ್ ಅರ್ಜುನ್ ಕಡೆ ಅಟ್ರಾಕ್ಷನ್ ಆಗಿ ಕನ್ವರ್ಟ್ ಆಗೋದಕ್ಕೆ ತುಂಬಾ ಏನು ತಗೊಳ್ಳೋದಿಲ್ಲ ಯಾಕಂದ್ರೆ ಮದುವೆಗೆ ಮುಂಚಿನ ಪೂಂಗಾಡಿ ಡ್ರೀಮ್ಸ್ ಎಲ್ಲವೂ ಕೂಡ ನಾನು ಮದುವೆಯಾಗುವಂಥ ಗಂಡ ಫುಲ್ ಆ್ಯಂಡ್ಸಮ್ ಆಗಿರಬೇಕು ಅಂತಲೂ ಆತ ದೊಡ್ಡ ಕೆಲಸ ಮಾಡ್ತಾ ದೊಡ್ಡ ಅಪಾರ್ಟ್ಮೆಂಟ್ನಲ್ಲಿ ಇರಬೇಕಂತಲೂ ಅಂದ್ಕೊಂಡಿರ್ತಾಳೆ ಆ್ಯಂಡ್ ಆ ಕ್ವಾಲಿಟೀಸ್ ಎಲ್ಲವೂ ಕೂಡ ಅವಳಿಗೆ ಅರ್ಜುನ್ ನಲ್ಲಿ ಕಾಣಿಸ್ತವೆ ಹೀಗಾಗಿ ಕುಮಾರ್ ಮನೆಯಲ್ಲಿ ಇರದಂಥ ಟೈಮಲ್ಲಿ ಪೂಂಗಾಡಿ ಅರ್ಜುನ್ ಮನೆಗೆ ಹೋಗ್ತಾಳೆ ಇಲ್ಲ ಅಂದರೆ ಅರ್ಜುನ್ನೇ ಪೂಂಗಾಡಿಯ ಮನೆಗೆ ಅವಳನ್ನ ಹುಡುಕಿಕೊಂಡು ಬರ್ತಾನೆ ಆಗಾಗ ಹೊರಗೆ ಲಂಚ್ ಲಾಂಗ್ ಡ್ರೈವ್ ನಡೀತಾ ಇರುತ್ತೆ ಇನ್ನು ಅರ್ಜುನ್ಗೇನು ಪುಂಗಾಡಿ ಮೇಲಿರುವಂತಹ ಅಟ್ರಾಕ್ಷನ್ ದಿನ ದಿನಕ್ಕೂ ಹೆಚ್ಚಾಗ್ತಾನೆ ಇರುತ್ತೆ ಆದರೆ ಯಾವಾಗ ಮ್ಯಾಟ್ರೋಕ್ ಫಿನಿಶ್ ಮಾಡೋಣ ಅನ್ಕೊಂಡ್ರು ಕೂಡ ಏನೋ ಒಂದು ಡಿಸ್ಟರ್ಬೆನ್ಸು ಹಾಗಾಗಿ ಅರ್ಜುನ್ ಫೈನಲಿ ಒಂದು ಡಿಸಿಷನ್ಗೆ ಬರ್ತಾನೆ ಮೊದಲಿಗೆ ಆತ ತನ್ನ ಫ್ಲಾಟ್ ಅನ್ನ ಖಾಲಿ ಮಾಡ್ಕೊಂಡು ಹೋಗ್ತಾನೆ ಇನ್ನು ಈ ಕಡೆ ಕುಮಾರೇನು ತನಗೆ ಇಷ್ಟವಿರದೆ ಹೋದರೂ ಕೂಡ ತನ್ನ ಹೆಂಡತಿಗೆ ತಾನು ಮಾಡ್ತಾ ಇರುವಂತ ಕೆಲಸ ಇಷ್ಟ ಆಗ್ತಿಲ್ಲ ಅಂದ್ಕೊಂಡು ಮುನ್ಸಿಪಲ್ ವರ್ಕರ್ ಕೆಲಸ ಬಿಟ್ಟು ಹೊಸ ಕೆಲಸಕ್ಕೆ ಸೇರಿಕೊಳ್ತಾನೆ ಆ್ಯಂಡ್ ಈ ವಿಷಯವನ್ನ ತನ್ನ ಹೆಂಡತಿಗೆ ಹೇಳೋದಕ್ಕಂತ ಮನೆಗೆ ಬಂದ್ರೆ ತನ್ನ ಹೆಂಡತಿ ಮತ್ತು ಮಗಳು ಇಬ್ರು ಕಾಣಿಸೋದಿಲ್ಲ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ ನನ್ನ ಹೆಂಡತಿ ಏನೇನಾದ್ರೂ ನೋಡಿದ್ರ ಅಂತ ಅಲ್ಲಿದ್ದಂತ ವಾಚ್ಮನ್ ಹತ್ರಕ್ಕೆ ಹೋಗಿ ಕೇಳ್ತಾನೆ ಈ ವಾಚ್ಮನ್ ಗೆ ಆಲ್ರೆಡಿ ಡೌಟ್ ಇರುತ್ತೆ ಹಾಗಾಗಿ ಆತ ಕುಮಾರ್ಗೆ ನಿಮ್ಮ ಪಕ್ಕದ ಫ್ಲಾಟ್ನಲ್ಲಿ ಇದ್ದಂತಹ ಹುಡುಗನಿಗೆ ಕಾಲ್ ಮಾಡಿ ನೋಡಿ ಅಂತಾನೆ ಕುಮಾರ್ ಅರ್ಜುನ್ಗೆ ಕಾಲ್ ಮಾಡಿದರೆ ಆ ಫೋನ್ ಕೂಡ ಸ್ವಿಚ್ ಆಫ್ ಬರ್ತಾ ಇರುತ್ತೆ ವಾಚ್ಮನ್ಗೆ ಒಂದು ವಿಷಯ ಅರ್ಥವಾಗುತ್ತೆ ಆತ ಕುಮಾರ್ಗೆ ಹೇಳ್ತಾನೆ ಹೆಂಡತಿ ಆತನ ಜೊತೆ ಜಂಪ್ ಆಗಿದ್ದಾಳೆ ಅಂತ ಈ ಅರ್ಜುನ್ ಯಾರಿಗೂ ಕೂಡ ಅನುಮಾನ ಬರದಂತೆ ಫ್ಲಾಟನ್ನು ಖಾಲಿ ಮಾಡಿ ನಂತರ ಕುಮಾರ್ ಇಲ್ಲದ ಟೈಮ್ ನೋಡಿ ಪೂಂಗಾಡಿಯನ್ನು ಅಲ್ಲಿಂದ ಆರಿಸಿಕೊಂಡು ಹೋಗಿರ್ತಾನೆ ನಂತರ ಅವಳನ್ನು ಕರ್ಕೊಂಡೋಗಿ ಫ್ರೆಂಡ್ ಮನೇಲಿ ಇಟ್ಕೊಂಡು ಅವಳ ಜೊತೆ ಸಂಸಾರ ಶುರು ಮಾಡ್ತಾನೆ ಪುಂಗಾಡಿ ಬೇಗ ಮದುವೆಯಾಗೋಣ ಅಂದರೆ ನನಗೆ ಈ ಮದುವೆಗಳ ಬಗ್ಗೆ ನಂಬಿಕೆ ಇಲ್ಲ ಆರಾಮಾಗಿ ಹೀಗೆ ಇಬ್ಬರು ಲಿವಿನ್ ನಲ್ಲಿ ಇರ್ತಾ ಎಂಜಾಯ್ ಮಾಡೋಣ ಅಂತಾನೆ ಪುಂಗಾಡಿ ಅರ್ಜುನ್ ತನ್ನನ್ನು ಪ್ರೀತಿಸ್ತಾನೆ ಅಂದ್ಕೊಂಡಿರ್ತಾಳೆ ಬಟ್ ಆ ಥರ ಏನೂ ಕೂಡ ಇರೋದಿಲ್ಲ ಅವಳಿಂದ ಅಟ್ರಾಕ್ಟ್ ಆಗಿ ಅದೇ ಬಿಸಿಯಲ್ಲಿ ಅವಳನ್ನು ಆರಿಸಿಕೊಂಡು ಬಂದಿರ್ತಾನೆ ಆತ ಪೂಂಗಾಡಿ ಜೊತೆಯಲ್ಲೇ ಎತ್ಕೊಂಡು ವೀಕೆಂಡ್ಗಳಲ್ಲಿ ಅನ್ನ ಮನೆಗೆ ಕರ್ಕೊಂಡು ಬರ್ತಿರ್ತಾನೆ ನಾರ್ಮಲ್ ಡೇಸಲ್ಲಿ ಪೂಂಗಾಡಿ ಜೊತೆ ವೀಕೆಂಡ್ ಡೇಸಲ್ಲಿ ಬೇರೆ ಹುಡುಗಿಯರ ಜೊತೆ ಎಂಜಾಯ್ ಮಾಡ್ತಾ ಇರ್ತಾನೆ ಮೊದಮೊದಲಿಗೆ ಪೂಂಗಾಡಿಗೆ ಇದೆಲ್ಲ ಅರ್ಥವಾದರೂ ಕೂಡ ಪ್ರಶ್ನೆ ಮಾಡೋ ಧೈರ್ಯವಿಲ್ಲದೆ ಸುಮ್ಮನಾಗಿ ಹೋಗಿರ್ತಾಳೆ ಇತ್ತ ಕುಮಾರ್ ಎಷ್ಟು ಹುಡುಗಿದ್ರೂ ಕೂಡ ಎಂಡ್ತಿ ಮತ್ತು ಮಗಳು ಸಿಗದೆ ಹೋಗಿದ್ದರಿಂದ ಆಲ್ಕೋಹಾಲ್ಗೆ ಅಡಿಕ್ಟ್ ಆಗಿ ಬೀದಿ ಬೀದಿಗಳಲ್ಲಿ ಹುಚ್ಚನಾಗಿ ತಿರುಗ್ತಾ ಇರ್ತಾನೆ ಕುಮಾರ್ ಪರಿಸ್ಥಿತಿ ಈ ಕಡೆ ದಾರುಣವಾದ್ರೆ ಆ ಕಡೆ ಅರ್ಜುನ್ ಪೂಂಗಾಡಿಯನ್ನ ಎಂಜಾಯ್ ಮಾಡ್ತಾ ಕಾಲ ಕಳೀತಾ ಇರ್ತಾನೆ ಇನ್ನು ಒಂದಿನ ಅರ್ಜುನ್ ಅಂಕಲ್ ಅರ್ಜುನ್ ನ ಪೂಂಗಾಡಿಯ ಜೊತೆ ನೋಡ್ತಾನೆ ವಿಷಯ ಗೊತ್ತಾಗಿ ಕ್ಲಾಸ್ ತಗೋತಾನೆ ತಕ್ಷಣ ಆಕೆಯನ್ನ ಅವಳ ಗಂಡನ ಹತ್ರ ಕಳಿಸಿಬಿಡು ಅಂತಲೂ ತಕ್ಷಣ ನಿಂಗೊಂದು ಹುಡುಗಿ ನೋಡ್ತೀನಿ ಅಂತಲೂ ಹೇಳ್ತಾರೆ ಅಂಡ್ ಅದೇ ಸ್ಪೀಡ್ ಅಲ್ಲಿ ಅರ್ಜುನ್ ನ ಮದುವೆ ಡೇಟ್ ಕೂಡ ಫಿಕ್ಸ್ ಆಗುತ್ತೆ ಈಗ ಪೂಂಗಾಡಿಯನ್ನ ನಿನ್ನ ಗಂಡನ ಹತ್ರ ಹೊರಟೋಗು ಅನ್ನೋದು ಕಷ್ಟ ಹೇಗೆ ಅವಳನ್ನ ತನ್ನ ಲೈಫ್ ಇಂದ ತೊಲಗಿಸಿಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವನ ಫ್ರೆಂಡ್ ಅರ್ಜುನ್ಗೆ ಒಂದು ಸಜೆಸ್ ಕೊಡ್ತಾನೆ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಒಂದತ್ತು ದಿನ ಇಲ್ಲಿಂದ ಹೊರಕ್ಕೆ ಹೊರಟು ಹೋಗು ಹೇಗೂ ಈ ಮನೆ ನಂದೇ ಆಗಿರೋದ್ರಿಂದ ಇನ್ಮೇಲಿಂದ ಪೂಂಗಾಡಿಯನ್ನು ಮಾಡ್ತೀನಿ ಮೊದಲೇ ಗಂಡನನ್ನು ಬಿಟ್ಟು ಓಡ್ಬಂದಳು ಅಂತವರಿಗೆ ನೀನಲ್ಲದೆ ಹೋದ್ರೆ ನಾನು ಅಥವಾ ಎಂಥವರಾದ್ರೂ ಓಕೆ ಹಾಗಾಗಿ ವೀಕೆಂಡ್ಗಳಲ್ಲಿ ನೀನು ಕೂಡ ಬಂದು ಅವಳನ್ನು ಎಂಜಾಯ್ ಮಾಡ್ಕೊಂಡು ಹೋಗು ಇಬ್ಬರು ಸೇರಿ ಪೂಂಗಾಡಿಯನ್ನು ಮೇಂಟೈನ್ ಮಾಡ್ಕೊಳ್ಳೋಣ ಅಂತ ಮಾತಾಡಿಕೊಳ್ತಾರೆ ತನ್ನ ಫ್ರೆಂಡ್ ಹೇಳಿದಂಥ ಐಡಿಯಾ ಅರ್ಜುನ್ಗೆ ಇಷ್ಟವಾಗಿದ್ದರಿಂದ ಪೂಂಗಾಡಿಯನ್ನು ತನ್ನ ಫ್ರೆಂಡ್ಗೆ ಬಿಟ್ಟುಕೊಟ್ಟು ಒಂದು ಹತ್ತು ದಿನದಲ್ಲಿ ನನ್ನ ಆಫೀಸ್ ಕೆಲಸಗಳೆಲ್ಲವನ್ನೂ ಕೂಡ ಮುಗಿಸಿಕೊಂಡು ಬಂದ್ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಆದರೆ ಹತ್ತು ದಿನಗಳು ಕಳೆದು ಹೋದರೂ ಕೂಡ ಅರ್ಜುನ್ ವಾಪಸ್ ಬರೋದಿಲ್ಲ ಆಗ ಅವಳು ಅರ್ಜುನ್ ನ ಫ್ರೆಂಡ್ನನ್ನು ಅರ್ಜುನ್ ಹತ್ತು ದಿನ ಆದರೂ ಯಾಕಿನ್ನೂ ಬಂದಿಲ್ಲ ಅಂತ ಕೇಳಿದಾಗ ಆಗ ಅವನು ಅಸಲಿ ಸತ್ಯವನ್ನು ಅವಳಿಗೆ ಹೇಳ್ತಾನೆ ಅವನು ಮತ್ತು ಅರ್ಜುನ್ ನಡುವೆ ಆದಂತಹ ಡೀಲ್ ಬಗ್ಗೆ ಕೂಡ ಅವಳ ಹತ್ರ ಹೇಳ್ಕೊಳ್ತಾನೆ ಆದರೆ ಅವಳು ಅವನ ಮಾತುಗಳನ್ನು ನಂಬೋದಿಲ್ಲ ಅರ್ಜುನ್ ತುಂಬ ಒಳ್ಳೆಯವನು ಒಳ್ಳೆ ಮನಸ್ಸಿರುವಂತಹ ಮಹಾರಾಜ ಅಂತೆಲ್ಲ ಹೇಳತೊಳಗ್ತಾಳೆ ಇದರಿಂದಾಗಿ ಅವನು ತನ್ನ ಮೊಬೈಲ್ನಲ್ಲಿದ್ದಂಥ ವಿಡಿಯೋಗಳನ್ನು ಅವಳಿಗೆ ತೋರಿಸ್ತಾನೆ ನೀನು ಅಂದ್ಕೊಂಡಿರುವಂಥ ಒಳ್ಳೆ ಮನಸ್ಸಿನ ಮಹಾರಾಜ ಪ್ರತಿ ರಾತ್ರಿ ಬೆಡ್ರೂಮ್ನಲ್ಲಿ ನಡೆಯುವಂಥ ಕಾರ್ಯಕ್ರಮಗಳೆಲ್ಲವನ್ನೂ ಕೂಡ ಲೈವ್ ಸ್ಟ್ರೀಮ್ನಲ್ಲಿ ಹಾಕಿ ನಾನು ತೋರಿಸ್ತಿದ್ದಾನೆ ನೋಡ್ಕೋ ಅಂತ ಹೇಳ್ತಾನೆ ಅದೆಲ್ಲವನ್ನೂ ಕೂಡ ನೋಡಿದಂಥ ಪೊಂಗಾಡಿಗೆ ಮೈಂಡ್ ಬ್ಲ್ಯಾಂಕ್ ಆಗಿ ಹೋಗುತ್ತೆ ಆಗ ಅರ್ಜುನ ಫ್ರೆಂಡ್ ಈ ಬಗ್ಗೆ ನೀನೇನು ಆಲೋಚನೆ ಮಾಡೋದಕ್ಕೆ ಹೋಗ್ಬೇಡ ಅವನಿಗಿಂತ ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ನಾನು ರಾತ್ರಿ ಮನೆಗೆ ವಾಪಸ್ ಬರುವಷ್ಟರಲ್ಲಿ ನೀನು ಫ್ರೆಶ್ ಆಗಿ ಆಗಿರು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಇಷ್ಟೆಲ್ಲವೂ ಜರುಗುವವರೆಗೂ ಪುಂಗಾಡಿಯ ಮನಸ್ಸಿಗೆ ಕವಿದಂತಹ ಮುಸುಕು ಮರೆಯಾಗಿರೋದಿಲ್ಲ ಅಲ್ಲಿಯವರೆಗೂ ಕೂಡ ಅವಳಿಗೆ ಅವಳ ಗಂಡ ನೆನಪಾಗಿರೋದಿಲ್ಲ ಬಟ್ ಈಗ ಕನಸಿನ ಮೋಡಗಳು ಚಿದ್ರಿ ಹೋದಾಗ ತನ್ನ ಗಂಡ ನೆನಪಾಗಿರ್ತಾನೆ ಆದರೆ ಅವನ ಹತ್ರಕ್ಕೆ ಯಾವ ಮುಖ ಇಟ್ಕೊಂಡ್ತಾನೆ ಹೋಗ್ತಾಳೆ ಇವೆಲ್ಲವನ್ನೂ ಕೂಡ ಆಲೋಚನೆ ಮಾಡ್ತಾ ಮಾಡ್ತಾ ನೈಟಾಗಿ ಹೋಗುತ್ತೆ ಕತ್ತಲಾಗುತ್ತಲೇ ಅರ್ಜುನ ಫ್ರೆಂಡ್ ರೆಡಿಯಾಗಿ ಝೂಮಲ್ಲಿ ಬರ್ತಾನೆ ಆಗ ಪುಂಗಾಡಿ ನಾನು ಆ ಥರದವಳೆಲ್ಲ ಪ್ಲೀಕ್ಸ್ ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾಳೆ ಆದರೆ ಇವನು ಮಾತ್ರ ನಾನು ತುಂಬ ದಿನಗಳಿಂದ ವಿಡಿಯೋಗಳನ್ನು ನೋಡ್ತಾ ನೋಡ್ತಾ ನಿನ್ನ ಕಡೆ ಅಟ್ರಾಕ್ಟ್ ಆದರೂ ಕೂಡ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಬಟ್ ಈಗ ನನ್ನನ್ನು ತಡೆಯೋದಕ್ಕೆ ಹೋಗ್ಬೇಡ ಅಂತ ಅವಳನ್ನು ಬಲಾತ್ಕಾರ ಮಾಡೋದಕ್ಕೆ ಹೋಗ್ತಾನೆ ಈ ಆರಾಟದಲ್ಲಿ ಹೋರಾಟದಲ್ಲಿ ಪುಂಗಾಡಿಯ ಕೈಗೆ ಕಿಚನ್ನಲ್ಲಿದ್ದಂಥ ಚಾಕು ಸಿಗುತ್ತೆ ತಕ್ಷಣ ಅದನ್ನು ತೆಗೆದುಕೊಂಡು ತಿವಿದ್ದರಿಂದ ಆತ ಅಲ್ಲಿಗಲ್ಲೇ ಸತ್ತು ಹೋಗ್ತಾನೆ ಫೈನಲಿ ತನ್ನ ಲೈಫು ಈ ಸ್ಟೇಜ್ಗೆ ಬಂದಿದ್ದರಿಂದ ಪುಂಗಾಡಿಗೆ ಆತ್ಮಹತ್ಯೆ ಬಿಟ್ಟು ಬೇರೆ ದಾರಿಯನ್ನು ಕಾಣೋದಿಲ್ಲ ಕರೆಕ್ಟಾಗಿ ಸ್ಟೂಲನ್ನು ಕಾಲಿಂದ ತಳ್ಳುವಷ್ಟರಲ್ಲಿ ಕಾಲಿನ ಬೆಲ್ ಸದ್ದಾಗುತ್ತೆ ಯಾರು ಬಂದಿರ್ಬೋದು ಅಂದ್ಕೊಂಡು ಡೋರನ್ನು ಓಪನ್ ಮಾಡಿ ನೋಡ್ತಾಳೆ ಅಲ್ಲಿ ಅವಳ ಗಂಡ ಕುಮಾರ್ ನಿಂತಿರ್ತಾನೆ ಕುಮಾರ್ನ ಫ್ರೆಂಡೊಬ್ಬ ಪುಂಗಾಡಿಯನ್ನ ನೋಡಿ ಅವಳ ಅಡ್ರೆಸ್ಸನ್ನು ಕೊಟ್ಟಿದ್ದರಿಂದ ಕುಮಾರ್ ಅವಳಿರುವಂಥ ಮನೆಯನ್ನು ಹುಡ್ಕೊಂಡು ಬಂದಿರ್ತಾನೆ ಆಗ ಕುಮಾರ್ ತನ್ನ ನಿನ್ನ ಮೇಲೆ ನನಗೆ ಯಾವ ಥರದ ಕೋಪನೂ ಇಲ್ಲ ನನ್ನ ಮಗಳನ್ನು ಒಂದು ಸಾರಿ ತೋರಿಸು ಅವಳನ್ನು ನೋಡಿಕೊಂಡು ಹೊರಟು ಹೋಗ್ತೀನಿ ಅಂತ ಹೇಳ್ತಾನೆ ಅದರಲ್ಲಿ ತನ್ನ ಮಗಳನ್ನು ನೋಡುವುದರ ಜೊತೆಗೆ ಕಿಚನ್ನಲ್ಲಿ ಸತ್ತು ಬಿದ್ದಿದ್ದಂತಹ ಒಬ್ಬ ವ್ಯಕ್ತಿಯ ಶವವನ್ನು ನೋಡ್ತಾನೆ ಆಗ ಪುಂಗಾಡಿ ಅಳ್ತಾ ನಡೆದಿದ್ದೆಲ್ಲವನ್ನೂ ಕೂಡ ಕುಮಾರ್ ಹತ್ರ ಹೇಳ್ಕೊಳ್ತಾಳೆ ಇದೆಲ್ಲವನ್ನೂ ಕೂಡ ಕೇಳಿದಂಥ ಕುಮಾರ್ ತನ್ನ ಹೆಂಡತಿಯನ್ನು ಸಂತೈಸಿ ಮಗುವನ್ನು ಕರೆದುಕೊಂಡು ವಾಪಸ್ ನೀನು ನಮ್ಮ ಮನೆಗೆ ಹೊರಟು ಹೋಗು ಈ ಮರ್ಡರ್ ಕೇಸನ್ನು ನನ್ನ ಮೇಲೆ ಹಾಕ್ಕೊಂಡು ನಾನು ಜೈಲಿಗೆ ಹೋಗ್ತೀನಿ ಅಂತ ಹೇಳ್ತಾನೆ ಈ ವಿಷಯವನ್ನು ಎಲ್ಲೂ ಕೂಡ ಹೇಳ್ಕೋಬಾರದು ಅಂತ ಕುಮಾರ್ ತನ್ನ ಹೆಂಡತಿ ಹತ್ರ ಪ್ರಮಾಣವನ್ನು ಮಾಡಿಸಿಕೊಳ್ತಾನೆ ಹೀಗೆ ಕುಮಾರ್ ಮರ್ಡರ್ ಮಾಡಿದ್ದಂತ ಚಾಕುವನ್ನು ತೆಗೆದುಕೊಂಡು ಪೊಲೀಸ್ ಸ್ಟೇಷನ್ಗೆ ಬಂದಿರ್ತಾನೆ ಮತ್ತು ಪೊಲೀಸರಿಗೆ ಸರೆಂಡರ್ ಆಗಿರ್ತಾನೆ ಪುಂಗಾಡಿ ಮತ್ತೆ ವಾಪಸ್ ಕುಮಾರ್ನ ಮನೆಗೆ ಬರ್ತಾಳೆ ತನ್ನ ಗಂಡ ಯಾವ ಮುನ್ಸಿಪಾಲ್ಟಿ ಜಾಬ್ ಅನ್ನ ಮಾಡ್ತಿದ್ದಾನೆ ಅಂತ ಅಸಹ್ಯ ಪಟ್ಟುಕೊಂಡಿದ್ಲು ಕೊನೆಗೆ ಪುಂಗಾಡಿ ಅದೇ ಕೆಲಸವನ್ನ ಸ್ವೀಕರಿಸ್ತಾಳೆ ಅದೇ ಕೆಲಸವನ್ನ ಮಾಡ್ತಾ ತನ್ನ ಮಗಳನ್ನ ಸಾಕ್ತಾ ತನ್ನ ಗಂಡ ಕುಮಾರ್ ಬರೋದನ್ನೇ ಕಾಯ್ತಾ ಹೋಗ್ತಾಳೆ ಇಲ್ಲಿಗೆ ಈ ಸಿನಿಮಾ ಎಂಡಾಗುತ್ತೆ ಆಗುತ್ತೆ नमस्कार